ಇರಲಿ ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ ನಂಬರ್ ಫೈವ್ ಎಸ್ ಒನ್ ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ ಐದೇ ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್ ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ ಬೆಳಗ್ಗೆ ಪರ್ಸ್ನಲಿ ಹ್ಯಾಡ್ ಹಿಟ್ ಪ್ರಾಬ್ಲಮ್ ಸುಮಾರು ಹದಿನೈದು ವರ್ಷದಿಂದ ಪ್ರಾಬ್ಲಮ್ ಇತ್ತು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ ಯಾರೂ ಏನೂ ಆಗಿಲ್ಲ ಒಂದು ಎರಡು ಮೂರು ಎಮ್ ಎಮ್ ಆರ್ ಐ ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು ಐ ಆಮ್ ಫೈಂಡಿಂಗ್ ಲಾಡ್ ಆಫ್ ರಿಲೀಫ್ ಸಿಯಾನ್ ಚಾನ್ ವೀಕ್ಷಕರ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾನು ಮುಂದೆ ಪ್ರಸ್ತುತ ಪಡಿಸ ವಿಶ್ಲೇಷಣೆ ಏನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಹಳ ಡಿಮ್ಯಾಂಡ್ ಬಂದಿದೆ ಟಿಕೆಟ್ಗೆ ಬಹಳ ಡಿಮ್ಯಾಂಡ್ ಬಂದಿದೆ ಅಂದ್ರೆ ಒಂದು ಕಡೆ ಸಚಿವ ಮುನಿರತ್ನ ಅವರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಹೇಳೋ ಮುಂದುವ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳೋರ ಪಟ್ಟಿ ಬಹಳ ದೊಡ್ಡದಿದೆ ಈಗಾಗಲೇ ಹಲವಾರು ಕಾಂಗ್ರೆಸ್ ಬಿಜೆಪಿಯಿಂದ ಬರ್ತಾ ಇದಾರೆ ಹಾಗೆ ಜೆಡಿಎಸ್ ಕೂಡ ಬರ್ತಾ ಇದೆ ಈಗ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಭಾಗದಲ್ಲಿ ನಿನ್ನೆ ಆರ್ ವಿ ದೇಶಪಾಂಡೆ ಅವರ ಪಕ್ಕದಲ್ಲೇ ಅವರ ಕ್ಷೇತ್ರದವರೇ ಅವರ ವಿರುದ್ಧವೇ ನಿಂತು ಸೋತಿದ್ದಂತಹ ನಾಯಕ ಕೂಡ ಇವತ್ತು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಸೇರ್ಕೊಂಡಂತಹ ಇಂತಹ ಬೆಳವಣಿಗೆಗಳು ಅಂದ್ರೆ ಇವರೇನು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಹೇಳಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ತುತ್ತಾಗಿ ಬಿ ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಇಂದ ಹೊರ ಹೋದಂತಹ ನಾವು ಮತ್ತೆ ನಾವು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಹೇಳಿ ಅವರೇ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆಪರೇಷನ್ ಕಮಲ ಆರಂಭ ಆಗುತ್ತೋ ಬಿಡುತ್ತೋ ಆದ್ರೆ ಪ್ರಸ್ತುತ ಕರೆಂಟ್ ಸಿನಾರಿಯೋ ಈಗ ಡಿಮ್ಯಾಂಡ್ ಇರೋದು ಏನು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ಗೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಇದನ್ನ ಯಾವ ರೀತಿ ಒಂದು ವಿಶ್ಲೇಷಣೆ ನೋಡ್ರಿ ಇದಕ್ಕೆ ಇರ್ತಕ್ಕಂಥ ಕಾರಣ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಟ್ರೆಂಡ್ ಎಲೆಕ್ಷನ್ ಟ್ರೆಂಡ್ ಅನ್ನ ಗಮನಿಸಿಕೊಂಡು ಈಗ ಒಂದು ಬಿ ಜೆ ಪಿಯ ಪರ ಇದೆಯೋ ಅಥವಾ ಕಾಂಗ್ರೆಸ್ನ ಪರ ಇದೆಯೋ ಅನ್ನೋ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಯಾವಾಗ್ಲೂ ಒಂದು ಪಕ್ಷಾಂತರ ಅಥವಾ ಪಕ್ಷನ ಬದಲಾಯಿಸುವಂತಹ ತಾವಿದ್ದಂತಹ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಒಂದು ಅಹ್ ಜಂಪ್ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೀತದೆ ಅದು ಸಹಜ ರಾಜಕೀಯದಲ್ಲಿ ಅದೊಂದು ಸಹಜ ಪ್ರಕ್ರಿಯೆ ಕೂಡ ಕೆಲವರು ಪಕ್ಷಾಂತರಿಗಳು ಅಂತ ಕರೀತಾರೆ ಕೆಲವರು ಪಕ್ಷವನ್ನ ರಾಜೀನಾಮೆ ಕೊಟ್ಟು ಕೂಡ ಹೋಗ್ತಾರೆ ಇನ್ ಕೆಲವರು ಆಪರೇಷನ್ ಕಮಲ ತುತ್ತಾಗಿ ಹೋಗ್ತಾರೆ ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ಬೋದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೋಡ್ತಕ್ಕಂಥ ಡಿಮ್ಯಾಂಡ್ ಇರ್ತಕ್ಕಂಥ ನಾಯಕರು ಈಗಾಗಲೇ ನಾನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಆ ಒಂದು ಉತ್ತರ ಕನ್ನಡ ಉತ್ತರ ಕನ್ನಡದ ಪ್ರಮುಖ ನಾಯಕ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಕ್ ಕಾರಣ ಏನು ಅಂತಂದ್ರೆ ಯಾರು ಕಮಲ ಆಪರೇಷನ್ ಕಮಲಕ್ಕೆ ತುತ್ತಾಗಿ ಅಲ್ಲಿ ಒಂದು ಟಿಕೆಟ್ ಅನ್ನ ಗಳಿಸ್ಕೊಂಡು ಅಲ್ಲಿ ಗೆದ್ರು ನಿಜವಾದ ಬಿಜೆಪಿಯವರು ಅಲ್ಲಿಯ ಬಿಜೆಪಿ ಇದ್ದು ಟಿಕೆಟ್ ವಂಚಿತರಾಗಿ ಬಿಜೆಪಿಯ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಅದ್ರ ವಿರುದ್ಧ ಬೇಸತ್ತು ಕಾಂಗ್ರೆಸ್ಗೆ ಬರ್ತಾ ಇದೆ ಅಂತ ಕೂಡ ಹೇಳಿಕೆಗಳನ್ನು ಕೊಡ್ತಾರೆ ಹಾಗೆ ನಾವು ಇನ್ನೊಂದು ನಾವು ನೋಡ್ತಕ್ಕಂತ ಪ್ರಮುಖ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ನಾವು ಹೆಚ್ಚು ಆ ಇಲ್ಲಿ ಸೇರ್ಕೊಳ್ಳುವಂತಹ ಒಂದು ಅಂಶವನ್ನ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಅಹ್ ಒಂದು ವೈಎಸ್ವಿ ದತ್ತ ದೇವೇಗೌಡರ ಮಾನಸ ಪುತ್ರ ಅಂತಲೇ ಕರೀತಕ್ಕಂತ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಪಕ್ಷನ ಸೇರ್ಕೊಳ್ತಾ ಇದ್ದಾರೆ ಸದ್ಯದಲ್ಲೇ ಅವರು ಕಡೂರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಏನವರು ಒಂದು ಪ್ರಬಲ ಅಭ್ಯರ್ಥಿ ಆಗಿದ್ರು ಮತ್ತು ಗೆದ್ಕೊಂಡು ಬರ್ತಾ ಇದ್ದಾರೆ ಈಗ ನಾನು ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನನ್ನ ಸಹಾಯಕರು ನನ್ನ ಬೆಂಬಲಿಗರು ಎಲ್ಲರೂ ಒಂದು ಒತ್ತಾಸೆಯಿಂದ ನಾನು ಒಂದು ಜಾತ್ಯಾತೀತ ತತ್ವಕ್ಕೆ ಕೋಮುವಾದಿ ಶಕ್ತಿಗಳನ್ನ ವಿರೋಧಿಸಕ್ಕೆ ನಾನು ಕಾಂಗ್ರೆಸ್ ಪಕ್ಷನ ಸೇರ್ತಾ ಇದ್ದೀನಿ ಸದ್ಯದಲ್ಲೇ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ಅಂತ ಹೇಳಿ ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿದಾರೆ ಯಾಕೆಂದ್ರೆ ಇವತ್ತು ಜೆ ಪಕ್ಷದ ಒಂದು ಟಿಕೆಟ್ ಮೊದಲನೇ ಹಂತದ ಟಿಕೆಟ್ ಘೋಷಣೆ ಮಾಡುವಂತಹ ಒಂದು ಹಂತ ಇರೋದ್ರಿಂದ ನನ್ನನ್ನ ಪರಿಗಣಿಸ್ಬಿಡಿ ಅಂತೇಳಿ ಇಂಡೈರೆಕ್ಟ್ ಆಗಿ ವೈಎಸ್ವಿ ದತ್ತ ಅವರು ಕಡೂರು ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ನ ಆಕಾಂಕ್ಷಿಯಾಗಿ ಒಂದು ಪಕ್ಷಾಂತರವನ್ನ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಪ್ರಮುಖ ಆ ಭಾಗದ ಇನ್ನೊಬ್ಬ ಪ್ರಮುಖ ನಾಯ ನಾಯಕ ಅಂದ್ರೆ ಶಿವಲಿಂಗೇಗೌಡ ಶಿವಲಿಂಗೇಗೌಡ ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸಿರ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಪಿ ಸಿ ಒಂದು ರೆಫರೆನ್ಸ್ ಪಟ್ಟಿಯಲ್ಲಿ ಕೂಡ ಶಿವಲಿಂಗೇಗೌಡ ಅವರ ಹೆಸರು ಕೂಡ ಇದೆ ಇನ್ನು ಅವರು ಸದ್ಯದಲ್ಲೇ ಈ ಬಾರಿಯ ಬೆಳಗಾವಿ ಅಧಿವೇಶನ ಆಗೋವರೆಗೂ ಕೂಡ ಅವರು ಜೆ ಡಿ ನ ಶಾಸಕರಾಗಿ ಇರ್ತಾರೆ ಒಂದು ನಾವಿಲ್ಲಿ ಗಮನಿಸ್ಬೇಕು ಅಂದ್ರೆ ಏನು ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ಒಂದು ಬಜೆಟ್ ಸೆಷನ್ ಮುಗಿದ ತಕ್ಷಣನೇ ಹಲವಾರು ಶಾಸಕರು ತಮ್ಮ ಸ್ಥಾನಗಳಿಗೆ ಏನು ಬರ್ತಕ್ಕಂತ ಅನುದಾನನ ಪಡ್ಕೊಂಡು ಅದನ್ನ ಅನುದಾನವನ್ನ ಪಡ್ಕೊಂಡು ಅಲ್ಲಿಂದ ಕಾಲ್ ತೆಗೆಯುವಂತಹ ಸರ್ಕಾರಕ್ಕೆ ನಮಸ್ಕಾರ ಹಾಕುವಂತಹ ಕೆಲಸಗಳನ್ನು ಕೂಡ ಇಲ್ಲಿ ಮಾಡುವಂತಹ ಬೆಳವಣಿಗೆ ಕಾಣ್ತಾ ಇದಾವೆ ಹಾಗೆ ಇನ್ನೊಂದು ಪ್ರಮುಖವಾದ ಹೆಸರು ಶಿವ ಶಿವಲಿಂಗೇಗೌಡ ಆದ್ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಕುಟ್ಟಣ್ಣ ಎಮ್ ಎಲ್ ಸಿ ಅವರು ಜೆ ಡಿ ಎಸ್ ಇದ್ರು ಗೆ ಬಂದ್ರು ನಂತರ ಈಗ ಗೆ ಬರ್ತಾ ಇದಾರೆ ಹಾಗೆ ಸಂದೇಶ್ ನಾಗರಾಜ್ ಅವರು ಕೂಡ ಜೆ ಡಿ ಎಸ್ ಇದ್ರು ಬಿಜೆಪಿ ಬಂದ್ರು ಅವ್ರು ಕಾಂಗ್ರೆಸ್ಗೆ ಬರ್ತಾ ಇದಾರೆ ಇವರು ಕೊಡ್ತಾ ಇರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಬಿಜೆಪಿ ಪಕ್ಷದವರು ಆಪರೇಷನ್ ಕಮಲ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ ಆದ್ರೆ ನಮಗೆ ಸ್ಥಾನಮಾನಮಾನ ಕೊಡಲ್ಲ ಅನ್ನೋದು ಈ ಬೇರೆ ಪಕ್ಷಕ್ಕೆ ಬಂದ ಬಿಜೆಪಿಗೆ ಬಂದಂತಹ ನಾಯಕರ ಒಂದು ಅಳಲು ನಾವು ನಿನ್ನೆ ಮನೆಯಿಂದ ನೋಡ್ತಾ ಇದ್ದೀವಿ ಕಳೆದ ಮೂರು ದಿನಗಳಿಂದ ಮೈಸೂರು ಭಾಗದಲ್ಲಿ ನಡೀತಾ ಒಂದು ವಾಕ್ ಸಮರ ವಾಕ್ ಸಮರ ನಡೀತಾ ಇರತಕ್ಕಂಥದ್ದು ಶ್ರೀನಿವಾಸ್ ಪ್ರಸಾದ್ ಸಂಸದರು ಮಾಜಿ ಸಚಿವರು ಹಾಗೆ ಕಾಂಗ್ರೆಸ್ ಪಕ್ಷಲಿದ್ದಂತಹ ಜೆ ಡಿ ಎಸ್ಗೆ ಹೋದಂತಹ ಬಿಜೆಪಿಗೆ ಬಂದಂತಹ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಯ್ತಾ ಇರ್ತಕ್ಕಂಥ ಎಚ್ ವಿಶ್ವನಾಥ್ ಕೆ ಎಚ್ ಅಡುಗೂರು ವಿಶ್ವನಾಥ್ ಅವರು ಕೂಡ ಅವರಿಬ್ಬರ ನಡುವೆ ನಡೀತಕ್ಕಂಥ ವಾಕ್ ಸಮರ ಇದನ್ನು ಗಮನಿಸಿದ್ರೆ ರಾಜಕೀಯ ಯಾವ ಮಟ್ಟಕ್ಕಿದೆ ಯಾವ ಮಟ್ಟಕ್ಕೆ ಆಪರೇಷನ್ ಕಮಲ ನಡೀತಾ ಇದೆ ಆಪರೇಷನ್ ಕಮಲಕ್ಕೆ ವಿರುದ್ಧವಾಗಿ ಹೇಗೆ ಒಂದು ಜನಾಭಿಪ್ರಾಯಕ್ಕೆ ತಕ್ಕಂತೆ ನಾಯಕರುಗಳು ತಮ್ಮನ್ನ ತಮ್ಮ ನೆಕ್ಸ್ಟ್ ಸ್ಥಾನಮಾನ ಎಲ್ಲಿರ್ಬೇಕು ಯಾವ ಪಕ್ಷದಲ್ಲಿ ಇದ್ರೆ ನಾವು ಟಿಕೆಟ್ ಅನ್ನ ಗಳಿಸ್ಕೊಂಡ್ರೆ ನಮ್ಮ ರಾಜಕೀಯ ಭವಿಷ್ಯ ಉಳಿಯುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಈಗಾಗಲೇ ಒಂದು ಒಂದೂವರೆ ಸಾವಿರ ಸಾವಿರಾರು ಅರ್ಜಿಗಳನ್ನ ಒಂದು ಎಮ್ ಎಲ್ ಎ ಸ್ಥಾನಗಳಿಗೆ ಅರ್ಜಿಗಳನ್ನ ಪಡ್ಕೊಂಡಿದೆ ಅವರಿಂದ ಹಣ ಮತ್ತು ಅಫಿಡೆವಿಟ್ ಎಲ್ಲ ಪಡ್ಕೊಂಡಿದೆ ಇಷ್ಟಾದ್ರೂ ಕೂಡ ಏನು ಒಂದು ನಿಯಮ ಇತ್ತು ಆ ನಿಯಮವನ್ನ ಬದಲಾಯಿಸ್ಕೊಂಡಿದೆ ಅಂದ್ರೆ ಬೇರೆ ಪಕ್ಷದಿಂದ ಬಂದವರಿಗೂ ಕೂಡ ಅವಕಾಶ ಆಗೋ ಹಾಗೆ ಮತ್ತು ಈಗಾಗಲೇ ಹಾಲಿ ಇರುವ ಶಾಸಕರಿಗೂ ಕೂಡ ಟಿಕೆಟ್ ತಪ್ಪಿಸಿ ಕೆಲವರಿಗೆ ಟಿಕೆಟ್ ಕೊಡುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷ ನಿಯಮಗಳನ್ನ ಸಡಿಲಿಸ್ಕೊಂಡಿದೆ ಈ ಕಾರಣಕ್ಕೋಸ್ಕರನೇ ಈಗ ಸ್ಕ್ರೀನಿಂಗ್ ಕಮಿಟಿ ಕೂಡ ತಯಾರಾಗಿದೆ ಈ ಸ್ಕ್ರೀನಿಂಗ್ ಕಮಿಟಿಯ ಒಂದು ಪ್ರಕಾರ ವಿನ್ನಿಂಗ್ 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 ಚಾನ್ಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಡೆಯವರು ಗೆಲ್ಲಬೇಕು ಸಿದ್ದರಾಮಯ್ಯ ಅವರ ಕಡೆಯವರು ಗೆಲ್ಲಬೇಕು ನಾನು ಆಡ್ಲಿ ಹೇಳಿದಾಗೆ ಫಿಫ್ಟಿ ಫಿಫ್ಟಿ ಏನು ಮ್ಯಾಚ್ ಇಬ್ರು ಕೂಡ ಫಿಫ್ಟಿ ಫಿಫ್ಟಿ ಮ್ಯಾಚ್ ಆಡೋದಕ್ಕೆ ಒಂದು ಬಹಿರಂಗವಾಗಿ ಮತ್ತು ಆಂತರಿಕ ಒಳಗಡೆ ಒಪ್ಕೊಂಡಿದ್ದಾರೆ ಒಪ್ಕೊಂಡೇ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥ ನಷ್ಟ ಇಬ್ಬರಿಗೂ ಕೂಡ ನಷ್ಟ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ನೆನ್ನೆ ನೆನ್ನೆ ಕೊಟ್ಟಂತಹ ವಿಶ್ಲೇಷಣೆಯಲ್ಲಿ ಹೇಳತಕ್ಕಂಥ ಪ್ರಮುಖ ಅಂಶ ಅಂದ್ರೆ ಈ ಒಂದು ವಿನ್ನಿಂಗ್ ವಿನ್ನಿಂಗ್ ಫಾರ್ಮುಲಾಗೆ ಬರ್ದೇ ಇದ್ರೆ ಈ ವಿನ್ನಿಂಗ್ ವಿನ್ನಿಂಗ್ ಫಾರ್ಮುಲಾಗೆ ಬರ್ದೇ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಂತ ನಷ್ಟ ಆ ನಷ್ಟವನ್ನ ಸಿದ್ದರಾಮಯ್ಯ ಅವರು ಅಹ್ ಯಡಿಯೂರಪ್ಪ ಅವರು ಮತ್ತು ಉಳಿದ ನಾಯಕರುಗಳೊಂದಿಗೆ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿ ಅಲ್ಲಿ ತಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ನಡೀಬಹುದು ಈ ಒಂದು ಸಾಧ್ಯತೆಗಳನ್ನ ನಡುವೆ ಈ ಸಾಧ್ಯತೆಗಳನ್ನು ತೋರಿಸಿಯೇ ಹೈಕಮಾಂಡ್ ಅನ್ನ ಬಗ್ಗಿಸುವಂತಹ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಫಿಫ್ಟಿ ಫಿಫ್ಟಿ ಫಾರ್ಮುಲಾಗೆ ಬಗ್ಗಿಸುವಂತಹ ಒಂದು ಫಾರ್ಮುಲಾವನ್ನು ಸಿದ್ದರಾಮಯ್ಯ ಕಂಡುಕೊಂಡಿದ್ದಾರೆ ಆ ಒಂದು ಫಾರ್ಮುಲಾದ ಪರವಾಗಿಯೇ ಡಿ ಕೆ ಶಿವಕುಮಾರ್ ಕೂಡ ನಾನು ಉತ್ತರ ಕರ್ನಾ ನಾನು ದಕ್ಷಿಣ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ್ರೆ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಪ್ರಚಾರ ಮಾಡ್ತಾರೆ ಸಿದ್ದರಾಮಯ್ಯ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ನಾನು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಹೀಗೆ ಪ್ರತ್ಯೇಕವಾಗಿ ನಾವು ಪ್ರಚಾರವನ್ನ ಮಾಡ್ತೀವಿ ಅಂತ ಹೇಳಿ ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರ ಸೂತ್ರಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟಾರೆ ಇಲ್ಲಿ ಗೆಲ್ಲೋದಷ್ಟೇ ಮುಖ್ಯ ಈಗ ಗೆದ್ದ ಮೇಲೆ ನಂತರ ಅಲ್ಲಿಯ ಆಗತಕ್ಕಂಥ ರಾಜ್ಯ ಸೂತ್ರಗಳು ಅಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಒಂದು ಚಿತ್ರಣಗಳಲ್ಲಿ ನಂತರ ಪರಿಸ್ಥಿತಿ ಬದಲಾಗ್ಬೋದು ಮೊದಲು ಗೆಲ್ಲಿ ಗೆಲ್ಲಲಿ ಹೀಗಿರ್ತಕ್ಕಂಥ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಗೆಲ್ಲುವ ಕಳ್ಕೊಳ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಡ್ಲೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಈಗ ಸಿದ್ದರಾಮಯ್ಯವರ ಪಟ್ಟುಗಳಿಗೆ ಇಸೈ ಇಸೈ ಅಂತ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರನೇ ಬಹುತೇಕ ಹೆಚ್ಚು ಜನ ನೀವು ನೋಡಿ ಅಹ್ ವೈಎಸ್ವಿ ದತ್ತ ಆಗಿರ್ಬೋದು ಶಿವಲಿಂಗೇಗೌಡ ಆಗಿರ್ಬೋದು ಸಂದೇಶನಗರ ಆಗಿರ್ಬೋದು ಮತ್ತೆ ಪುಟ್ಟಣ್ಣ ಆಗಿರ್ಬೋದು ಇವರೆಲ್ಲ ಕೂಡ ಸಿದ್ದರಾಮಯ್ಯವರನ್ನ ಬೆಂಬಲಿಸಿಯೇ ಬರ್ತಾ ಇದ್ದಾರೆ ಮತ್ತು ಇವರು ಬಂದಷ್ಟು ಕೂಡ ಹಳೇ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒಂದು ಅಹ್ ಮತಗಳ ಕ್ರೋಢೀಕರಣ ಆಗುತ್ತೆ ಆ ಮತಗಳ ಕ್ರೋಢೀಕರಣ ಆದ್ರೆ ಬಿಜೆಪಿಯನ್ನು ಸೋಲಿಸ್ತಕ್ಕಂಥ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಬರ್ತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೆ ಆ ಒಕ್ಕಲಿಗ ಸಮುದಾಯವನ್ನ ಒಕ್ಕಲಿಗ ಸಮುದಾಯಕ್ಕೆ ಆ ಮತಗಳನ್ನ ಕ್ರೋಢೀಕರಣ ಮಾಡ್ತಕ್ಕಂಥ ಒಂದು ಅಸ್ತ್ರವನ್ನ ಕಾಂಗ್ರೆಸ್ ಈಗಾಗಲೇ ರೆಡಿ ಮಾಡಿಕೊಂಡಿದೆ ವಿಶ್ವನಾಥ್ ಅವರನ್ನ ಈ ಒಂದು ಟಿಕೆಟ್ ಸಮರಕ್ಕೆ ಬಿಟ್ಟು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಈಗ ವಿಶ್ವನಾಥ್ ಅವರು ಇಳಿದಿದ್ದಾರೆ ಮತ್ತು ಬಿಜೆಪಿ ಪ್ರಾಬಲ್ಯನ ಅಹಿಂದ ಪ್ರಾಬಲ್ಯಕ್ಕೆ ಇರ್ತಕ್ಕಂಥದ್ದು ಅಹ್ ಶ್ರೀನಿವಾಸ್ ಪ್ರಸಾದ್ ಅವರು ಈ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ವಿಶ್ವನಾಥ್ ಅವರ ಮೇಲೆ ಮುಗಿಬಿದ್ದಿರೋ ಕಾರಣವೇ ಇದು ಅಂದ್ರೆ ಹೆಚ್ಚು ಹೆಚ್ಚು ಡಿ ಫೇಮ್ ಅನ್ನ ಮಾಡಿದಷ್ಟು ವಿಶ್ವನಾಥ್ ಅವರನ್ನ ಡಿ ಫೇಮ್ ಮಾಡಿದಷ್ಟು ಅವರಿಗೆ ರಾಜಕೀಯವಾಗಿ ಮುಗಿಸಿದ್ರೆ ಅವರು ಕಾಂಗ್ರೆಸ್ಗೆ ಹೋದ್ರೂ ಸರಿ ಅಥವಾ ಕಾಂಗ್ರೆಸ್ನ ಟಿಕೆಟ್ ಪಡ್ಕೊಂಡು ಸರಿ ಪಡ್ಕೊಂಡಿದ್ರು ಸರಿ ಆದ್ರೆ ಅಹಿಂದ ಮತಗಳು ಆ ಮತಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ಪ್ರಭಾವ ವಿಶ್ವನಾಥ್ ಅವರಿಗೆ ಕಮ್ಮಿ ಆಗ್ಬೇಕು ಅನ್ನೋದೇ ಆ ಶ್ರೀನಿವಾಸ್ ಪ್ರಸಾದ್ ಅವರ ಉದ್ದೇಶ ಶ್ರೀನಿವಾಸ್ ಪ್ರಸಾದ್ ಅವರ ಮೂಲಕ ಆ ಬಿಜೆಪಿಯ ವರಿಷ್ಠರು ಹೇಳ್ತಾ ಇರ್ತಕ್ಕಂಥ ಒಂದು ಸೂತ್ರ ನೀವು ಇಡೀ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ನಡೆಸಿದಂತಹ ವಾಗ್ದಾಳಿಯನ್ನು ಗಮನಿಸಿದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಬಿ ಜೆ ಪಿ ವಿಶ್ವನಾಥ್ಗೆ ಅನ್ಯಾಯ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಇಲ್ಲಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಅದು ಎಷ್ಟು ಮಟ್ಟಿಗೆ ಅದು ಅವರಿಬ್ಬರಿಗೆ ಗೊತ್ತು ಯಾರಿಗೆ ಯಾರು ಅನ್ಯಾಯ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಿರಂಗವಾಗಿ ಈ ತರ ಹೇಳಿಕೆಗಳನ್ನು ಕೊಡ್ತಾರ ಉದ್ದೇಶವೇ ಡಿಫೇನ್ ಅಂದ್ರೆ ವಿಶ್ವನಾಥ್ ಅವರಿಗೆ ಆ ಒಂದು ಅಹಿಂದ ಮತದ ಬೆಂಬಲ ಸಿಕ್ಕಬಾರ್ದು ಹಳೆ ಮೈಸೂರು ಭಾಗದಲ್ಲಿ ಅವರು ಮತ್ತೆ ಪ್ರಬಲ ನಾಯಕರಾಗಿ ಹೊರಹೊಮ್ಮಾರ್ದು ಅನ್ನೋದೇ ಒಂದು ಬಿಜೆಪಿಯ ಒಂದು ಪ್ರಮುಖ ಅಜೆಂಡಾ ಆ ಅಜೆಂಡನ್ನ ಜಾರಿಗೊಳಿಸಕ್ಕೆ ಆ ಸುಪಾರಿ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಅಹ್ ಅಹಿಂದ ಮತಗಳ ಮೇಲೆ ಅಲ್ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮೇಲೆ ಇಡ್ತಾ ಇದೆ ಅನ್ನೋದು ಕೂಡ ಬಿಜೆಪಿಯ ಒಂದು ನಂಬಿಕೆ ಆ ನಂಬಿಕೆಯಿಂದಲೇ ವಿಶ್ವನಾಥ್ ಅವರನ್ನ ಹಣಿಯೋದಿಕ್ಕೆ ಇಲ್ಲಿ ಬಿಜೆಪಿ ಬಿಟ್ಟಿದೆ ಇಷ್ಟೆಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಕೂಡ ಮೌನವಾಗಿ ನೋಡ್ತಾ ಇದೆ ಎಲ್ಲ ಬೆಳವಣಿಗೆಗಳನ್ನ ಎಲ್ಲೂ ಕೂಡ ವಿಶ್ವನಾಥ್ ಅವರನ್ನ ಬೆಂಬಲಿಸೋದಾಗ್ಲಿ ಅಥವಾ ಶ್ರೀನಿವಾಸ್ ಪ್ರಸ್ತಾವ ಅವರನ್ನ ಟೀಕೆ ಮಾಡೋದಾಗ್ಲಿ ಕ ಕೆಲಸಕ್ಕಾಗಿಲ್ಲ ಆದ್ರೆ ಇಲ್ಲಿ ಆಗಿದ್ದೇನು ಅಂದ್ರೆ ಇವತ್ತು ಇಡೀ ಪ್ರಕರಣವನ್ನ ತಿರ್ಚುವಂತಹ ಬದಲಾಯಿಸಿದಂತಹ ಘಟನೆ ನಡೆದಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕುಕ್ಕರ್ ಬ್ಲಾಸ್ಟ್ ಕುಕ್ಕರ್ ಬ್ಲಾಸ್ಟ್ ಬಗ್ಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಕುಕ್ಕರ್ ಬ್ಲಾಸ್ಟ್ ಪ್ರಾಯೋಜಿತ ಮತ್ತೆ ಆ ಒಂದು ಪ್ರಕರಣ ಅತ್ಯಂತ ತೀವ್ರತೆ ಇರಲಿಲ್ಲ ಮತ್ತು ಸಾಕ್ಷಾಧಾರಗಳು ಕೂಡ ಇರಲಿಲ್ಲ ಅದನ್ನ ನ್ಯಾಯ ಕೇಂದ್ರ ಚುನಾವಣೆ ಕೇಂದ್ರ ಒಂದು ತನಿಖಾ ಆಯೋಗಕ್ಕೆ ಕೂಡ ಒಂದು ತನಿಖೆ ಮಾಡತಕ್ಕಂಥಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿತ್ತು ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣವನ್ನು ಎತ್ತಿ ಸದ್ಯಕ್ಕೆ ಈಗ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಮಾತನಾಡ್ತಾ ಬಿಜೆಪಿಯವರು ಒಂದು ಬೆಳಗಾವಿ ಒಂದು ವಿವಾದವನ್ನ ಅಂದ್ರೆ ಏನು ಗಡಿ ವಿವಾದವನ್ನ ಬದಲಾಯಿಸಬೇಕು ಹಾಗೆ ಈ ಹಳೆ ಮೈಸೂರು ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಒಕ್ಕಲಿಗ ಮತದಾರರ ಒಂದು ಕ್ರೋಢೀಕರಣ ಮತ್ತು ವಿಶ್ವನಾಥ್ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಕದನವನ್ನ ಡೈವರ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಪ್ಲಾಟ್ ಕಾಣ ಬಂದಿದೆ ಈಗ ಎಲ್ಲೋದು ಕೂಡ ಎಲ್ಲಾ ನಾಯಕರಿಗೆ ಇರ್ತಕ್ಕಂಥದ್ದು ಏನಂತಂದ್ರೆ ಕಾಂಗ್ರೆಸ್ ಪಕ್ಷ ಭಯೋತ್ಪಾದಕರನ್ನ ಬೆಂಬಲಿಸ್ತಾ ಇದೆ ಭಯೋತ್ಪಾದನೆ ಕೃತ್ಯಗಳನ್ನ ಬೆಂಬಲಿಸ್ತಾ ಇದೆ ಅನ್ನೋ ಹೇಳಿಕೆಗಳನ್ನ ಅಷ್ಟೇ ಈಗ ಅವರಿಗೆ ಕೂಡ ಒಂದು ಟಾರ್ಗೆಟ್ ಇಂತಹ ಟಾರ್ಗೆಟ್ ಗೆ ಸ್ವತಃ ಡಿ ಕೆ ಶಿವಕುಮಾರ್ ಯಾಕೆ ಯಾಕೆಂದ್ರೆ ಅವರು ಸಾಫ್ಟ್ ಹಿಂದುತ್ವ ಮತ್ತೆ ಎಲ್ಲರಿಗೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಮತ್ತೆ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಅವರೇ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಬಿಜೆಪಿಯನ್ನ ಅವರಿಗೆ ಒಂದು ಹೋಮ್ ವರ್ಕ್ ನ ಕೊಟ್ಟಿದ್ದಾರೆ ಈಗ ಬಿಜೆಪಿ ನಾಯಕರ ಸದ್ಯಕ್ಕೆ ಇರ್ತಕ್ಕಂಥದ್ದು ಕುಕ್ಕರ್ ಬಾಂಬ್ ಬಗ್ಗೆ ಮಾತನಾಡುವುದು ಸದ್ಯಕ್ಕೆ ಅವರಿಗೆ ಬೇರೆ ಯಾವ ವಿಚಾರಗಳು ಕೂಡ ಇಲ್ಲ ಅನ್ನೋ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ಒಂದು ಹಂತವನ್ನ ಗಮನಿಸಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಸರ್ಕಾರವನ್ನ ಹಡಿಯತಕ್ಕಂಥ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೆಯುತ್ತಾ ಅಥವಾ ಈ ಕೇವಲ ನಾಮಕೆ ವಾಸೆ ನಡೀತಕ್ಕಂತ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸದೆ ಜನರ ಬಳಿಗೆ ಅಹ್ ಬಿಜೆಪಿಯ ಅಲ್ಲ ಕಾಂಗ್ರೆಸ್ನ ನಾಯಕರು ಪ್ರಮುಖ ನಾಯಕರು ಒಂದು ಪ್ರವಾಸಕ್ಕೆ ಹೊರಟು ಅಂದ್ರೆ ಯಾತ್ರೆಗೆ ಹೊರಟು ಆ ಯಾತ್ರೆಯ ಮೂಲಕ ಜನರನ್ನ ಸೆಳೆಯುವಂತಹ ಜನರ ಮತ್ತು ಬಿಜೆಪಿಯ ತಪ್ಪುಗಳನ್ನ ಹೇಳ್ತಕ್ಕಂತ ಪ್ರಯತ್ನಗಳನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಕೂಡ ನೋಡ್ಬೇಕು ಈಗ ನಾವು ಆ ಜನಸಂಕಲ್ಪ ಯಾತ್ರೆ ಜನಸ್ಪಂದನಾ ಯಾತ್ರೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಪಕ್ಷ ಮಾಡ್ತಾ ಇದೆ ಮತ್ತು ಇವತ್ತು ನಾನು ಗಮನಿಸ್ತಾ ಹಾಗೆ ಮಂಡ್ಯದಲ್ಲಿ ನಡೆದಂತಹ ಒಂದು ಜನಸ್ಪಂದನೆ ಯಾತ್ರೆಯಲ್ಲಿ ನಾವ್ ಹೆಂಗ್ ಗಮನಿಸಿದ್ವಿ ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಡೀ ಭಾಷಣದಲ್ಲಿ ಇಡೀ ಭಾಷಣದಲ್ಲಿ ಯಡಿಯೂರಪ್ಪ ಅವರನ್ನ ಹಾಡಿ ಹೊಳಿದ್ರು ಯಡಿಯೂರಪ್ಪ ಅವರು ಇಷ್ಟು ಸಾಧನೆಗಳನ್ನು ಮಾಡಿದ್ರು ಅಷ್ಟು ಸಾಧನೆಗಳನ್ನ ಮಾಡಿದ್ರು ಅಷ್ಟು ಕೊಡುಗೆಗಳನ್ನ ಕೊಟ್ಟರು ಇಷ್ಟು ಕೊಡುಗೆಗಳನ್ನ ಕೊಟ್ಟರು ಅಂತ ಕೂಡ ಒಂದು ದೊಡ್ಡ ಪಟ್ಟಿಯನ್ನೇ ಮಂಡ್ಯ ಜನತೆಯಿಂದ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಬುಕ್ಕನ್ ಕರೆಯಿಂದ ಶಿಕಾರಿಪುರಕ್ಕೆ ಆ ಒಂದು ಮಾದರಿಯನ್ನ ಹುಟ್ಟು ಹಾಕಿದಂತಹ ಯಡಿಯೂರಪ್ಪನವರ ಒಂದು ಜನ್ಮಭೂಮಿಯಲ್ಲಿ ಯಡಿಯೂರಪ್ಪ ಅವರನ್ನ ಹಾಡಿ ಹೋಗಲುವಂತಹ ಪ್ರಯತ್ನವನ್ನ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ರು ಈ ನಿನ್ನೆ ಏನು ಕೊಪ್ಪಳದಲ್ಲಿ ಆಗಿದ್ದಂತಹ ಅವಮಾನಕ್ಕೆ ಮತ್ತು ಡಿಫೇಮ್ ಅನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂತ ಪ್ರಯತ್ನವನ್ನ ಬಸವರಾಜ ಬೊಮ್ಮಾಯಿ ಮಂಡ್ಯದಲ್ಲಿ ಸೆರಿದುಸಿರಕಂತ ಪ್ರಯತ್ನವನ್ನ ಮಾಡಿದ್ರು ಮತ್ತೆ ಯಡಿಯೂರಪ್ಪ ಅವರ ಮಹಾ ನಾಯಕ ಅಂತ ಕೂಡ ಬಿಂಬಿಸಿದ್ರು ಮತ್ತೆ ಈ ಒಟ್ಟಾರೆ ಅವರ ಭಾಷಣದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಆದಂತಹ ಸಾಧನೆಗಳ ಬಗ್ಗೆ ಯಡಿಯೂರಪ್ಪ ಅವರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಅಷ್ಟೇ ಮಾತನಾಡಿದ್ರು ಎಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಈ ನನ್ನ ಸರ್ಕಾರದ ಒಂದು ಸಾಧನೆ ಇದು ನನ್ನ ಕೊಡುಗೆ ಇದು ಅಂತ ಕೂಡ ಹೇಳ್ತಕ್ಕಂತ ಯಾವುದೇ ಅಂಶ ಕೂಡ ಅಲ್ಲಿ ನಮಗೆ ಆ ಕೇಳಿ ಕಂಡು ಬರ್ಲಿಲ್ಲ ಯಾಕೆಂದ್ರೆ ಕಂಡು ಬರಲಿಲ್ಲ ಅಂದ್ರೆ ನಾವು ಕಳೀ ಕೊಪ್ಪಳದಲ್ಲಿ ಜೆ ಪಿ ನಡ್ಡಾ ಅವರು ಒಂದು ಅವರಿಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಏನಂದ್ರೆ ನೀವು ಮತದಾರರ ಬಳಿ ರಿಪೋರ್ಟ್ ಕಾರ್ಡ್ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಏನು ಆಮ್ ಆದ್ಮಿ ಪಕ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ನಾನ್ ನಿಮ್ಗೆ ಸೇವೆ ಮಾಡ್ತೀವಿ ಅಂತೇಳಿ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂತ ಅವ್ರು ಬಂದ್ರೆ ಅವರು ರಿಪೋರ್ಟ್ ಕಾರ್ಡ್ ಇಟ್ಕೊಂಡ್ಬರ್ತಾರೆ ಆ ರಿಪೋರ್ಟ್ ಕಾರ್ಡ್ ಆ ರಿಪೋರ್ಟ್ ಕಾರ್ಡ್ ಸದ್ಯಕ್ಕೆ ಬೊಮ್ಮಾಯಿ ಅವ್ರು ಕೊಡ್ತಾರೆ ರಿಪೋರ್ಟ್ ಕಾರ್ಡ್ ಯಡಿಯೂರಪ್ಪ ಅವರ ಸರ್ಕಾರದ ಸಾಧನೆಗಳು ಸದ್ಯಕ್ಕೆ ಕಳೆದ ಮೂರು ವರ್ಷದ ಸಾಧನೆಗಳ ಬಗ್ಗೆ ಹೇಳಿ ಅಂದ್ರೆ ಮೋಶ ಬಹುಶಃ ಬಿಜೆಪಿಯವರು ಪರದಾಡಬೇಕಾದಂಥ ಸ್ಥಿತಿ ಬರುತ್ತೆ ಯಾಕಂದ್ರೆ ಕಾಂಗ್ರೆಸ್ ಅಷ್ಟು ಮಟ್ಟಿಗೆ ಬಿಜೆಪಿನ ಡ್ಯಾಮೇಜ್ ಮಾಡಿದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿ ಪೇಟಿಎಂ ಸಿ ಎಂ ಅಂತ ಹೇಳಿ ಹೀಗೆ ಹಲವಾರು ಒಂದು ಅಕ್ರಮಗಳು ಪಿ ಎಸ್ ಐ ಹಗರಣ ಜೊತೆಗೆ ಡಿಜಿಟಲ್ ಮನಿ ಹಗರಣ ನೇಮಕಾತಿಗಳ ಹಗರಣ ಟ್ರಾನ್ಸ್ಪೋರ್ಟ್ಗಳ ಹಗರಣ ಬೆಂಗಳೂರಿನ ಸಂಚಾರ ಟ್ರಾಫಿಕ್ ನ ವಸೂಲಿ ದಂಧೆ ಅದರ ಹಗರಣ ಹೀಗೆ ಬಹುತೇಕ ಹಗರಣಗಳನ್ನ ಸರ್ಕಾರದ ಮುಂದೆ ಹಿಡಿ ಹಿಡಿತಕ್ಕಂಥ ಸರ್ಕಾರದ ವೈಫಲ್ಯಗಳನ್ನ ಹಿಡಿತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಸೊ ಈ ಎಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ನೋಡಿದ್ರೆ ಸದ್ಯಕ್ಕೆ ಯಾವುದೇ ಒಂದು ನಾಯಕರು ಅಂದ್ರೆ ಬೇರೆ ಬೇರೆ ಜಾತ್ಯಾತೀತ ಮತ್ತು ಅಲ್ಲ ಒಂದು ಎಡಪಂಥೀಯ ಧೋರಣೆ ಉಳಿರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಯಾವುದೇ ಯಾವುದೇ ಪಕ್ಷದಲ್ಲಿ ಇರಲಿ ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಬಯಸ್ತಾ ಇದಾರೆ ಕಾರಣ ಮುಂದಿನ ಭವಿಷ್ಯ ನಮ್ಗೆ ಕಾಂಗ್ರೆಸ್ ಇದೆ ಅಂತ ಅನ್ಕೊಂಡಿದ್ದಾರೆ ಜೊತೆಗೆ ಆ ಈ ಒಂದು ಅಂದ್ರೆ ಜನ ವಿರೋಧಿ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಈ ಆಡಳಿತ ವಿರೋಧಿ ಬಿಜೆಪಿಯಲ್ಲಿ ಇದ್ರೆ ಮುಂದಿನ ನಮ್ಮ ಭವಿಷ್ಯ ಮಸ್ಕಾಗ್ಬೋದು ಅನ್ನೋದೇ ಈ ನಾಯಕರ ಉದ್ದೇಶ ಇದಾಗಿದೆ ಇವತ್ತಿನ ವಿಶ್ಲೇಷಣೆ ಮತ್ತೆ ನಾಳೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಿಆಾನ್ ಚಾನೆಲ್ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ